ಮಾಡಿಕೊಟ್ಟಿದೆ ನನಗೆ. ಸೊ ಈ ಜರ್ನಿ ಈಸಿ ಆಗಿರಲಿಲ್ಲ ನಿಮ್ಮ ಥರ, ಈಗ ನಾನು ಈ ಥರ ಗೆಲ್ಲಬೇಕು, ನಾನು ಇದನ್ನು ಸಾಧನೆ ಮಾಡಬೇಕು ಅಂತ ನಿಮ್ಮನ್ನು ನೋಡಿ ತುಂಬ ಜನ ಅನ್ಕೊಳ್ಳೋರು ಇದ್ದಾರೆ, ಅವರಿಗೆ ನಿಮ್ಮ ಒಂದು ಸಜೆಷನ್? ಡೆಫಿನೆಟ್ಲಿ ನಂತರ ಅಂತ ನೀವು ಅಂದ್ಕೋಬೇಡಿ, ಬಿಕಾಸ್ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ದಾರಿ ಏನು ಅಂತ ಗೊತ್ತಿಲ್ಲ. ನಾನಿವಾಗ ಯಾವಾಗಲೂ ಅವ್ರ ನಾನು ಲೈಫಲ್ಲಿ ಏನು ಅಂದರೆ, ಇವಾಗ ತುಂಬ ತುಂಬ ದೊಡ್ಡ ಸಾಧನೆ ಮಾಡಿರೋವಂಥವ್ರು ಇರ್ತಾರೆ, ಬಟ್ ನಾನು ಯಾವಾಗಲೂ ಆ ಥರ ಆಗಬೇಕು ಈ ಥರ ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಬಟ್ ನಾನು ನೋಡ್ತೀನಿ ನಾನು ಎಲ್ಲಿಂದ ಬಂದೆ, ನನ್ನ ಮನೆ ಹೆಂಗಿತ್ತು, ನನ್ನ ದಾರಿ ಹೆಂಗಿತ್ತು, ನನಗೆ ಬರೋದಕ್ಕೆ ಎಷ್ಟು ಕಷ್ಟ ಆಯಿತು. ಸೊ ಅದನ್ನು ನೋಡಿದಾಗ ನಮಗೊಂದು ಗೋಲ್ ಅಂತ ಇರುತ್ತೆ, ಓಕೆ ಇದಾದರೂ ನಮ್ಗೆ ಅಚೀವ್ಮೆಂಟ್ ಅಂತ. ಸೊ ನೀವೇನು ಮಾಡಿ, ನಾನು ನನ್ನ ಕಿವಿ ಮಾತು, ಇದು ಕಿವಿ ಮಾತು ಅಂತ ಹೇಳೋದಕ್ಕಿಂತ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಲೈಫಲ್ಲಿ ನೀವೊಂದು ಕೆಲಸ ಮಾಡಬೇಕಾದ್ರೆ ಸಿನಿಮಾ ಇರ್ಬೋದು ಯಾವುದೇ ಇರ್ಬೋದು, ಮಾಡೋದಕ್ಕಿಂತ ಮುಂಚೆ 4 ಸಲ ಎಲ್ಲ 10 ಸಲ ಆಲೋಚನೆ ಮಾಡಿದ್ದು, ಮಾಡಬೇಕಾ ಮಾಡಬಾರ್ದ, ಮಾಡಬೇಕಾ ಮಾಡಬಾರ್ದ. ಒಂದು ಸಲ ತಲೆನ ಜಾಸ್ತಿ ಉಪಯೋಗ ಮಾಡ್ಕೋಬೇಡಿ, ಇಲ್ಲಿಂದನೇ ಕೇಳಿ ಮನಸ್ಸು ಇಲ್ಲ ನೀನು ಮಾಡಿ ಗುರು ಅಂತ ಯಾವುದೋ ಮೊಮೆಂಟಲ್ಲಿ ಹೇಳಿದ್ರೆ ಆಮೇಲೆ ನೀವು ಡೌಟ್ಗಳನ್ನು ಪಕ್ಕಕ್ಕಿಡಿ, ಕಂಪ್ಲೀಟಾಗಿ 100 ನಿಮ್ಮ ಕೈಯಲ್ಲಿರೋದೇನು ಎಫರ್ಟ್ ಹಾಕೋದಷ್ಟೇ, ಸಕ್ಸಸ್ ಬಗ್ಗೆ ಥಿಂಕ್ ಮಾಡಬೇಡಿ, ನಿಮ್ಮ ಎಲ್ಲವನ್ನ ಕೊಡಿ, ಎಲ್ಲವನ್ನ ಕೊಡಿ, ಅದೊಂದೇ ನಿಮ್ಮ ಗೋಲ್ ಆಗಿರಲಿ. ನೀವು ಹಾರ್ಡ್ ವರ್ಕ್ ಕೊಡಿ, ಜೆನ್ಯೂನಾಗಿ ಕೆಲಸ ಮಾಡಿ, ಡೆಡಿಕೇಶನ್ ತೋರಿಸಿ, ಆ್ಯಂಡ್ ಯಾರಿಗೂ ಅನ್ಯಾಯ ಮಾಡದೆ ಸಿನ್ಸಿಯರಾಗಿ ವರ್ಕ್ ಮಾಡಿ. ಆ್ಯಂಡ್ ಇದು ಗೆಲ್ಲುತ್ತಾ ಸೋಲುತ್ತಾ ಬೇಡ, ಸಿನಿಮಾ ಅಂತ ಬಂದಾಗ ಒಂದು ಫಸ್ಟ್ ಒಳ್ಳೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಎಲ್ಲವನ್ನ ಹಾಕಿ ಸಿನಿಮಾ 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 ಇದು ಗೆಲ್ಲಬೇಕು, ಇದಕ್ಕೋಸ್ಕರ ನಾನು ಏನು ಕೊಡೋದಕ್ಕೂ ರೆಡಿ ಇದ್ದೀನಿ ಅಂತ ಮಾಡಿ. ಆ್ಯಂಡ್ ಅರ್ಹತೆ ಅಂತ ದೇವರು ಅಂದರೆ, ಇವಾಗ ಒಬ್ಬೊಬ್ಬರಿಗೊಂದೊಂದು ಇರುತ್ತೆ, ಒಬ್ಬ ಕ್ರಿಕೆಟರ್ ಹೋಗಿ ಆ್ಯಕ್ಟರ್ ಆಗೋದಕ್ಕೂ, ಆ್ಯಕ್ಟರ್ ಹೋಗಿ ಕ್ರಿಕೆಟರ್ ಆಗೋದಕ್ಕೂ ವ್ಯತ್ಯಾಸಗಳಿದೆ. ದೇವರು ನಮ್ಮನ್ನು ಆ್ಯಕ್ಟ್ರೇ ಮಾಡಬೇಕು ಅಂತ ಇದ್ದರೆ ಇದೆಲ್ಲ ಮಾಡಿ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ. ನಾನಂತೂ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನಿಮಗೆ, ಒಂದು ಸಿನಿಮಾದಲ್ಲಿ ಸೋಲ್ ಆಗ್ಬೋದಿಲ್ಲ, ಒಂದು ಕೆಲಸದಲ್ಲಿ ಸೋಲ್ ಆಗ್ಬೋದು, ಸೋಲ್ ಆಗ್ತಾನೆ ಹೋಗ್ಬೋದು. ಎಷ್ಟು ಕಷ್ಟಗಳು ಬರುತ್ತೆ, ಕಡಿಮೆ ಕಷ್ಟ ಬಂದರೆ ಕಡಿಮೆ ಲಾಭ ಬರುತ್ತೆ ನಿಮಗೆ. ಸೊ ಜಾಸ್ತಿ ಕಷ್ಟಗಳು ಬರ್ತಾ ಇದೆ ಅಂದರೆ ಅದರ ಅರ್ಥ ಒಂದಲ್ಲ ಒಂದು ದಿನ ದೇವರು, ನೀವು ದೇವರನ್ನ ನಂಬ್ತಾ ಇದ್ರೆ, ಇಲ್ಲ ನೀವು ನೇಚರ್ ಅಂತ ನಂಬ್ತಾ ಇದ್ರೆ ನೇಚರ್. ಸೊ ಒಂದಲ್ಲ ಒಂದು ದಿನ ನಿಮಗೆ ಅದೆಲ್ಲ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ, ನೀವು ಆ ಕಷ್ಟವನ್ನೆಲ್ಲ ಸಹಿಸ್ಕೊಂಡು ಇದ್ದರೆ ಅಲ್ಲಿ ಏನಾಗುತ್ತೆ, ಯೂ ಟರ್ನ್ ತೊಗೊಂಡು ಇಲ್ಲ ಇದಾಗಲ್ಲ ಅಂತ ಹೋದರೆ, ನನಗೂ ಹಂಗೆಲ್ಲ ಅನಿಸಿತ್ತು ಬಟ್ ನಾನು ಹೋಗಿಲ್ಲ, ನಾನು ಇನ್ನೂ ಮುಂದೆ ಬಂದೆ. ಬಂದರೆ ಒಂದು ದಿನ ನಿಮಗೆ ದೇವರು ಕೊಡ್ತಾರೆ. ಹೆಂಗೆ ಕೊಡ್ತಾರೆ ಅಂತಂದರೆ, ಲೆಕ್ಕ ಚುಕ್ತ ಮಾಡಿ ಬಡ್ಡಿ ಅಸಲು ಚಕ್ರ ಬಡ್ಡಿ ಸೇರಿಸಿ ಸಕ್ಸಸ್ ಕೊಡ್ತಾನೆ. ಆ ದಿನಕ್ಕೆ ಪೇಷನ್ಸಿಂದ ಕಾಯಿರಿ.